ಎಲ್ಲರಿಗೂ ನಮಸ್ಕಾರ. ಇಂಗ್ಲೀಷ್ನಲ್ಲಿ ಕಲಿ ಇ ಎನ್ ಕೆ 1 2 3 ಆರ್ ಡಬ್ಲ್ಯೂ ರೀಡಿಂಗ್ ಆ್ಯಂಡ್ ರೈಟಿಂಗ್ಗೆ ಸಂಬಂಧಿಸಿದಂತೆ ಪ್ರಗತಿ ನೋಟ, ದಿನಚರಿ ಹಾಗೂ ಯಾವ ದಿನ ಯಾವ ಚಟುವಟಿಕೆಗಳನ್ನು ಯಾವ ರೀತಿ ಮಾಡಬೇಕು ಎಂಬುದನ್ನು ಇವತ್ತಿನ ದಿನ ತಿಳಿದುಕೊಳ್ಳೋಣ. ಈಗ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ನೀವು ಆರ್ ಡಬ್ಲ್ಯೂ ಚಟುವಟಿಕೆಗಳು ಈ ವರ್ಷಕ್ಕೆ ಸೆಪ್ಟೆಂಬರ್ದಿಂದ ಮಾರ್ಚ್ವರೆಗೂ. ಒಂದನೇ ತರಗತಿಗೆ ಏನು ಮಾಡಬೇಕು? ಒಂದನೇ ತರಗತಿಯ ವಿದ್ಯಾರ್ಥಿಗಳು ತಮ್ಮ ಲೆವೆಲ್ 1 ಕಲಿಕಾ ಏಣಿಯನ್ನು ಸೆಪ್ಟೆಂಬರ್ನಿಂದ ಆರಂಭಿಸಿ ಶೈಕ್ಷಣಿಕ ವರ್ಷಾಂತ್ಯದ ವೇಳೆಗೆ ಪೂರ್ಣಗೊಳಿಸುವುದು. ಅಂದರೆ ಒಂದನೇ ತರಗತಿಯ ವಿದ್ಯಾರ್ಥಿಗಳಿಗೆ ಲೆವೆಲ್ 1 ಕಲಿಕಾ ಏಣಿಯಲ್ಲಿ ಯಾವುದೇ ಮಾರ್ಪಾಡುಗಳಿರುವುದಿಲ್ಲ. ಅಂದರೆ ಅವರು ಪ್ರಗತಿ ನೋಟ ಹೋದ ವರ್ಷದ್ದು ನಮ್ಮದಿದ್ದರೆ ಇಂಗ್ಲೀಷ್ ಇ ಎನ್ ಕೆ ಆರ್ ಡಬ್ಲ್ಯೂ ಪ್ರಗತಿ ನೋಟ ಯಾವ ರೀತಿ ಇರುತ್ತಲ್ಲ ಅದೇ ರೀತಿ ನಾವು ಅವರಿಗೆ ಚಟುವಟಿಕೆಗಳನ್ನು ಮಾಡಬೇಕು. ಹಾಗಾದರೆ ಯಾವುದಾದ್ರೂ ಮಗು ಆ ಪ್ರಗತಿ ನೋಟ ಅಂದರೆ ಆ ಏಣಿಯಲ್ಲಿರ್ತಕ್ಕಂಥ ಎಲ್ಲ ಮೆಟ್ಟಿಲನ್ನು ಪೂರ್ಣಗೊಳಿಸದಿದ್ದರೆ, ಪೂರ್ಣಗೊಳಿಸುವಲ್ಲಿ ವಿಫಲವಾದರೆ ಏನು ಮಾಡಬೇಕು ಅಂತಂದರೆ ಮುಂದಿನ ಶೈಕ್ಷಣಿಕ ವರ್ಷಾರಂಭದಲ್ಲಿ ಪೂರ್ಣಗೊಳಿಸಬೇಕು. ಹಾಗಾದರೆ ಸಂಕ್ಷಿಪ್ತವಾಗಿ ಹೇಳೋದಾದರೆ ಒಂದನೇ ತರಗತಿಗೆ ಆರ್ ಡಬ್ಲ್ಯೂ ಪ್ರಗತಿ ನೋಟ ಯಾವ ರೀತಿ ಇದೆ ಅದೇ ರೀತಿ ನಾವು ಚಟುವಟಿಕೆಗಳನ್ನು ಮಕ್ಕಳಿಗೆ ಮಾಡಿಸ್ಬೇಕು. ಇನ್ನು ಎರಡನೇ ತರಗತಿಗೆ ಏನು ಮಾಡಬೇಕು? ಎರಡನೇ ತರಗತಿಯ ವಿದ್ಯಾರ್ಥಿಗಳು ಈ ವರ್ಷ ಮಾತ್ರ ಲೆವೆಲ್ 1 ಮಾರ್ಪಡಿಸಿದ ಕಲಿಕಾ ಏಣಿಯನ್ನು ಸೆಪ್ಟೆಂಬರ್ನಿಂದ ಆರಂಭಿಸಿ ಅಕ್ಟೋಬರ್ ಅಂತ್ಯದ ವೇಳೆಗೆ 6 ವಾರಗಳು ಪೂರ್ಣಗೊಳಿಸುವುದು. ಅಂದರೆ ಏನು ಮಾಡಬೇಕು? ಒಂದನೇ ತರಗತಿಯವರ ಆರ್ ಡಬ್ಲ್ಯೂ ಪ್ರಗತಿ ನೋಟ ಇದೆಯಲ್ಲ ಅದರಲ್ಲಿ ಕೆಲವೊಂದಿಷ್ಟು ಕಾರ್ಡ್ ಚಟುವಟಿಕೆಗಳನ್ನು ಬಿಟ್ಟಿದ್ದಾರೆ, ಅದಕ್ಕೆ ವೈಟ್ನರ್ ಹಚ್ಕೊಂಡು ನಾವೇನು ಮಾಡ್ಕೋಬೇಕಂದ್ರೆ ಮಾರ್ಪಡಿಸಿದ ಕಲಿಕಾ ಏಣಿ ಅಥವಾ ಪ್ರಗತಿ ನೋಟವನ್ನು ಮಾಡ್ಕೋಬೇಕು. ಅದನ್ನು ಮಾಡಿಕೊಂಡು ಏನು ಮಾಡಬೇಕು? ಅಲ್ಲಿ ಎರಡನೇ ತರಗತಿಯವರಿಗೆ ಒಂದನೇ ತರಗತಿಯ ಚಟುವಟಿಕೆಗಳನ್ನು ಮಾಡಿಸ್ಬೇಕು. ಲೆವೆಲ್ 1 ಮಾರ್ಪಡಿಸಿದ ಕಲಿಕಾ ಏಣಿಯನ್ನು 2 ಹಾಗೂ 3 ತರಗತಿಯ ಮಕ್ಕಳಿಗೆ ಬಳಸುವುದು. 2ನೇ ಕ್ಲಾಸ್ನವರಿಗೂ ಮತ್ತು 3ನೇ ಕ್ಲಾಸ್ನವರಿಗೂ 2 ತರಗತಿಗೆ ಏನು ಮಾಡಬೇಕು? 1ನೇ ತರಗತಿಯ ಇ ಎನ್ ಕೆ ಆರ್ ಡಬ್ಲ್ಯೂ ಪ್ರಗತಿ ನೋಟದಲ್ಲಿರುವ ಚಟುವಟಿಕೆಗಳನ್ನು ಮಾಡಿಸ್ಬೇಕು. ಆದರೆ ಅದರಲ್ಲಿ ಕೆಲವೊಂದಿಷ್ಟು ಚಟುವಟಿಕೆಗಳನ್ನು ಬಿಟ್ಟಿದ್ದಾರೆ, ಆ ಬಿಟ್ಟಂಥ ಕಾರ್ಡಿನ ಮೆಟ್ಟಲ್ ಸಂಖ್ಯೆಗೆ ನಾವು ವೈಟ್ನರ್ ಹಚ್ಚಿ ನಾವು ಆ ಪ್ರಗತಿ ನೋಟವನ್ನು ಮಾರ್ಪಡಿಸಿಕೊಂಡು ಎಲ್ಲಿವರೆಗೂ ಬಳಸಬೇಕು ಅದನ್ನ? ಸೆಪ್ಟೆಂಬರ್ ಅಕ್ಟೋಬರ್ 2 ತಿಂಗಳು ಮಾತ್ರ ಬಳಸಬೇಕು. ಹಾಗಾದರೆ ಅದರಲ್ಲಿರ್ತಕ್ಕಂಥ ಕಾರ್ಡ್ನಲ್ಲಿರ್ತಕ್ಕಂಥ ಚಟುವಟಿಕೆಗಳನ್ನು ಮಾಡಿಸ್ಬೋದು. ಯಾವುದರಲ್ಲಿ ಮಾಡಿಸ್ಬೇಕು ಅಂತಂದರೆ 4 ಗೆರೆಗಳ ನೋಟ್ಬುಕ್ನಲ್ಲಿ ಲೆವೆಲ್ 1 ಬರವಣಿಗೆಗೆ ಸಂಬಂಧಿಸಿದಂಥ ಚಟುವಟಿಕೆಗಳನ್ನು ನಿರ್ವಹಿಸಬೇಕು. ಅವರಿಗೆ 4 ಗೆರೆ ನೋಟ್ಬುಕ್ ತರಕ್ಕೆ ಹೇಳಬೇಕು. ಕಾರ್ಡ್ನಲ್ಲಿರ್ತಕ್ಕಂಥ ಚಟುವಟಿಕೆಗಳನ್ನು ಅದರಲ್ಲಿ ಮಾಡಿಸ್ಬೇಕು. ಅದಾದ ನಂತರ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಮಾಡಿದರು, ನೆಕ್ಸ್ಟ್ ಏನು ಮಾಡಬೇಕು 2ನೇ ಕ್ಲಾಸ್ನವರು ಅಂತಂದ್ರೆ, ನವೆಂಬರ್ನಿಂದ 2ನೇ ಕ್ಲಾಸಿಂದು ಪ್ರಗತಿ ನೋಟ ತಗೊಂಡು ಅಲ್ಲಿಂದ ಅವರು ಮಾರ್ಚ್ವರೆಗೂ 2ನೇ ತರಗತಿಯ ಚಟುವಟಿಕೆಗಳನ್ನು 2ನೇ ಕ್ಲಾಸ್ನವರು ಮಾಡಬೇಕು. ನವೆಂಬರ್ನಿಂದ ಲೆವೆಲ್ 2 ಕಲಿಕಾ ಏಣಿಯನ್ನು ಆರಂಭಿಸಿ ಏಪ್ರಿಲ್ 10ರೊಳಗೆ ಎಲ್ಲ ಚಟುವಟಿಕೆಗಳನ್ನು ಪೂರ್ಣಗೊಳಿಸುವುದು. ಒಂದು ವೇಳೆ ಯಾವುದಾದ್ರೂ ಮಗು ಏಣಿಯನ್ನು ಪೂರ್ಣಗೊಳಿಸುವಲ್ಲಿ ವಿಫಲವಾದರೆ ಮುಂದಿನ ಶೈಕ್ಷಣಿಕ ವರ್ಷಾರಂಭದಲ್ಲಿ ಪೂರ್ಣಗೊಳಿಸಬೇಕು. ಇದು 2ನೇ ತರಗತಿಗೆ ಸಂಬಂಧಿಸಿದಂತೆ. ಇನ್ನು 3ನೇ ತರಗತಿಗೆ ಬರೋಣ. 3ನೇ ತರಗತಿ ವಿದ್ಯಾರ್ಥಿಗಳು ಕೂಡ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಈ 2 ತಿಂಗಳು ಏನು ಮಾಡಬೇಕು? 1ನೇ ತರಗತಿಯ ಮಾರ್ಪಡಿಸಿದ ಕಲಿಕಾ ಏಣಿ ಅಥವಾ ಪ್ರಗತಿ ನೋಟ ಇದೆ ಅದರಲ್ಲಿರ್ತಕ್ಕಂಥ ಚಟುವಟಿಕೆಗಳನ್ನು ಮಾಡಬೇಕು. ಯಾವುದ್ರಲ್ಲಿ ಮಾಡಬೇಕು? ಆ ಕಾರ್ಡ್ ತೊಗೊಂಡು ಆ ಕಾರ್ಡ್ನಲ್ಲಿರ್ತಕ್ಕಂಥ ಚಟುವಟಿಕೆಯನ್ನು 4ಕೆರೆ ನೋಟ್ಬುಕ್ನಲ್ಲಿ ಮಾಡಬೇಕು. ಹಾಗಾದರೆ ನೆಕ್ಸ್ಟ್ ಏನು ಮಾಡಬೇಕು? 2 ತಿಂಗಳು ಮಾಡಿದರು, ನವೆಂಬರ್ನಿಂದ ಏನು ಮಾಡಬೇಕು? ನವೆಂಬರ್ನಿಂದ 2ನೇ ಕ್ಲಾಸ್ನವರು ತಮ್ಮ ಪ್ರಗತಿ ನೋಟ ನೋಡಿ 2ನೇ ಕ್ಲಾಸಿಂದ ಮಾಡ್ತಿರ್ತಾರೆ. ಆವಾಗ ಇವರು ಕೂಡ ಏನು ಮಾಡಬೇಕು? ನವೆಂಬರ್ನಿಂದ ಲೆವೆಲ್ 2 ಕಲಿಕಾ ಏಣಿಯನ್ನು ಆರಂಭಿಸಿ ಏಪ್ರಿಲ್ 10ರೊಳಗೆ ಎಲ್ಲ ಚಟುವಟಿಕೆಗಳನ್ನು ಪೂರ್ಣಗೊಳಿಸುವುದು. 3ನೇ ಕ್ಲಾಸ್ ಇದ್ದರೂ ಕೂಡ ಇವರು ಏನು ಮಾಡಬೇಕು? ಲೆವೆಲ್ 2 ಅಂದರೆ 2ನೇ ತರಗತಿಯ ಚಟುವಟಿಕೆಗಳನ್ನು ಪ್ರಗತಿ ನೋಟ ನೋಡಿ ನವೆಂಬರ್ನಿಂದ ಏಪ್ರಿಲ್ವರೆಗೂ ಮಾಡಬೇಕು. ಒಂದು ವೇಳೆ ವಿದ್ಯಾರ್ಥಿಗಳು ಲೆವೆಲ್ 2 ಕಲಿಕಾ ಏಣಿಯನ್ನು ನಿಗದಿತ ಅವಧಿಗಿಂತ ಮೊದಲೇ ಪೂರೈಸಿದರೆ, 3ನೇ ಕ್ಲಾಸ್ ಮಕ್ಕಳು 2ನೇ ಕ್ಲಾಸಿನ ಚಟುವಟಿಕೆಗಳನ್ನು ಬೇಗ ಬೇಗ ಮುಗಿಸಿದರೆ ಆವಾಗ ಏನು ಮಾಡ್ಬೋದು ನೀವು? 3ನೇ ತರಗತಿ ಇಂಗ್ಲೀಷ್ 3ನೇ ತರಗತಿಯ ಪ್ರಗತಿ ನೋಟ ಹಾಕ್ಕೊಂಡು 3ನೇ ತರಗತಿಯ ಚಟುವಟಿಕೆಗಳನ್ನು ಮಾಡಿಸ್ಬೇಕು. ಬಹುಶಃ ಹೇಳಿದ್ದು ಅರ್ಥ ಆಗಿದೆ, ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ನನಗೆ ಗೊತ್ತಿರುವಷ್ಟು ಮಾಹಿತಿಯನ್ನು ನಾನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ.
ಕೊನೆಯದಾಗಿ ಇನ್ನೊಮ್ಮೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಒಂದನೇ ತರಗತಿಯ ಮಕ್ಕಳು ಒಂದನೇ ತರಗತಿ ಆರ್ ಡಬ್ಲ್ಯೂ ಪ್ರಗತಿ ನೋಟ ಹೇಗಿರುತ್ತೋ ಅದೇ ರೀತಿ ಮಾಡೋದು. ಎಲ್ಲಿವರೆಗೂ? ಏಪ್ರಿಲ್ 10ರವರೆಗೂ. 2 ಮತ್ತು 3ನೇ ತರಗತಿ ಮಕ್ಕಳು ಒಂದನೇ ತರಗತಿಯ ಪ್ರಗತಿ ನೋಟ, ಮಾರ್ಪಡಿಸಿದ ಪ್ರಗತಿ ನೋಟ ಮಾಡಿಕೊಂಡು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ 2 ತಿಂಗಳ ಮಾಡಬೇಕು. ನವೆಂಬರ್ನಿಂದ 2 ಮತ್ತು 3ನೇ ತರಗತಿ ಮಕ್ಕಳು 2ನೇ ತರಗತಿಯ ಪ್ರಗತಿ ನೋಟ, ಆರ್ ಡಬ್ಲ್ಯೂ ಪ್ರಗತಿ ನೋಟದಲ್ಲಿ ಅಲ್ಲಿರ್ತಕ್ಕಂಥ ಚಟುವಟಿಕೆಗಳನ್ನು ಮಾಡಬೇಕು ಇಷ್ಟೇ. ಹಾಗಾದರೆ 1ನೇ ತರಗತಿಯ ಪ್ರಗತಿ ನೋಟವನ್ನು ನಾನಿಲ್ಲಿ PDF ಕಳಿಸಿದ್ದೀನಿ. ಅದರಲ್ಲಿ ಬಿಟ್ಟಂಥ ಮೆಟಲ್ ಸಂಖ್ಯೆಗೆ ವೈಟ್ನರ್ ಹಚ್ಕೊಂಡು ಮಾರ್ಪಡಿಸಿಕೊಂಡ ಪ್ರಗತಿ ನೋಟವನ್ನು ಮಾಡಿಕೊಂಡು ಅದರಲ್ಲಿ ಮಕ್ಕಳ ಸಂಖ್ಯೆಯನ್ನು ಬರ್ಕೊಂಡು ಮಾಡಲು ನನಗೆ ತಿಳಿಸಿದಂಥ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಧನ್ಯವಾದಗಳು.